ಹೇಳ್ತಿರೋದು ವಿಚಾರಣೆಗೆ ನಮ್ಮನ್ನೇ ಯಾಕೆ ಕರೆಸಿದಾರೋ ಗೊತ್ತಿಲ್ಲ ಅಂತ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಸಿಸಿಬಿ ಅಧಿಕಾರಿಗಳು ಇಲ್ಲಿ ಗ್ರೌಂಡ್ ವರ್ಕ್ ಮಾಡಿನೇ ಮೂರು ಜನಕ್ಕೆ ನೋಟಿಸ್ ಇಶ್ಯೂ ಮಾಡಿರೋದು. ಇವತ್ತು ವಿಚಾರಣೆಗೆ ಹಾಜರಾದವ್ರಿಗೆ ಸಿಸಿಬಿಯಿಂದ ಹಲವು ದಿನಗಳಿಂದ ಗ್ರೌಂಡ್ ವರ್ಕ್ ಆಗಿದೆ, ಸುಮ್ಸುಮ್ನೆ ಇವ್ರು ಕರೆಸೋದಿಲ್ಲ, ಆ ಥರ ಎಲ್ಲ ನೋಟಿಸ್ ಇಶ್ಯೂ ಮಾಡೋದಿಲ್ಲ. ಮೊದಲು ಬಂಧಿತರ ಮೊಬೈಲ್ ಸಿಡಿಆರ್ ಪರಿಶೀಲನೆಯನ್ನು ಮಾಡಿದ್ದಾರೆ, ಇದರಲ್ಲಿ ಸೆಲೆಬ್ರಿಟಿಗಳ ಕಾಂಟ್ಯಾಕ್ಟ್ ಇರೋದು ಪತ್ತೆ ಮಾಡಿದ್ದಾರೆ, ಮೊಬೈಲ್ ಟವರ್ ಲೊಕೇಶನ್ ಪರಿಶೀಲನೆ ಮಾಡಿ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಸೊ ಈ ಗ್ರೌಂಡ್ ವರ್ಕ್ ಮಾಡುವಂತ ಟೈಮ್ನಲ್ಲಿ ಡಿಜಿಟಲ್ ಹಾಗೆಯೇ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ ಮೇಲೇನೆ ಈ ಮೂರು ಜನರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದು, ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಕರೆದಿರೋದು. ಸುಖಾಸುಮ್ನೆ ನೋಟಿಸ್ ಇಶ್ಯೂ ಮಾಡಿ ವಿಚಾರಣೆಗೆ ಬನ್ನಿ ಅಂತ ಸಿಸಿಬಿ ಅಧಿಕಾರಿಗಳು ಕರೆಯೋದಿಲ್ಲ. ಅದು ಕರಿಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿರುವಂತ ಒಂದಿಷ್ಟು ಸಾಕ್ಷಿಗಳು ಲಭ್ಯವಾಗಬೇಕಾಗುತ್ತೆ, ಜೊತೆಗೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ವಿಚಾರಣೆ ಸಂದರ್ಭದಲ್ಲಿ ಇತರೆ ಆರೋಪಿಗಳು ಬಾಯ್ಬಿಟ್ಟಿರೋದಿರ್ಬೋದು, ಇವೆಲ್ಲ ಆಂಗಲ್ ನಲ್ಲೂ ಕೂಡ ಫಸ್ಟ್ ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡಿನೇ ಗ್ರೌಂಡ್ ವರ್ಕ್ ಮಾಡಿನೇ ಮೂವರಿಗೆ ನೋಟಿಸ್ ಇಶ್ಯೂ ಮಾಡಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಯಾವುದೇ ಕೇಸ್ ಅಲ್ಲಾದ್ರೂ ಅಷ್ಟೇ ವಿಚಾರಣೆ ಕರೀತಾರೆ ಅಂತಂದ್ರೆ ಅದಕ್ಕೊಂದಿಷ್ಟು ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿನೇ ಕರೆಯೋದು. ಮತ್ತೆ ಹೇಳಿ ಕೇಳಿ ಲಾಸ್ಟ್ ಟೈಮೇ ಕಮಿಷನರ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಸೊ ಸಿಸಿಬಿ ಅಧಿಕಾರಿಗಳು ಈ ಡ್ರಗ್ಸ್ ವಿಚಾರವಾಗಿ ಸುಮಾರು ತಿಂಗಳಿಂದ ತಯಾರಿಗಳನ್ನ ಮಾಡ್ಕೊಂಡಿದ್ರು, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರು ಅಂತ. ಸೊ ಈ ಮೂರು ಜನ ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ ಯಾವ ತರ ಗ್ರೌಂಡ್ ವರ್ಕ್ ಮಾಡಿದ್ರು ಅಧಿಕಾರಿಗಳು? ಶರ್ಮಿತಾ, ಏನ್ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸುಮಾರು 8 ಜನರನ್ನ ಬಂಧಿಸಿ ಒಂದು ವಿಚಾರಣೆ ಮಾಡಿದರೆ, ಡ್ರಗ್ ಪೆಡ್ಲರ್ಗಳು ಮತ್ತೆ ಇಬ್ಬರು ನಟಿಯರು ಸಹ ಒಂದು ಅರೆಸ್ಟ್ ಆಗಿರುವಂತದ್ದು. ಈ ವೇಳೆ ಅವರು ಕೊಟ್ಟಂತ ಮಾಹಿತಿ ಮತ್ತೆ ಏನು ಅವ್ರ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿರುವಂತಹ ಒಂದು ಕೆಲವು ಹೆಸರುಗಳೇನಿದೆ ಸೆಲೆಬ್ರಿಟಿಗಳು, ಅದನ್ನ ಪರಿಶೀಲನೆ ಮಾಡಿದಾಗ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತೆ ರಾಜಕಾರಣಿಗಳ ಮಕ್ಕಳು ಇರ್ಬೋದು ಮತ್ತೆ ಸೆಲೆಬ್ರಿಟಿಗಳು ಇರುವಂತದ್ದು ಸಹ ಗೊತ್ತಾಗಿರುವಂತದ್ದು. ಆದ್ರೆ ಪೊಲೀಸರು ಅದನ್ನ ಏಕಾಏಕಿ ಅಥವಾ ಸುಖ ಸುಮ್ಮನೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಅವರ ವಿರುದ್ಧವಾಗಿ ಒಂದು ಪ್ರಬಲವಾದ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಮತ್ತೆ ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಒಂದು ನೋಟಿಸ್ ಅನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಈ ಮೂವರಿಗೂ ಸಹ ಒಂದು ನೋಟಿಸ್ ಕೊಡೋ ಮುನ್ನ ಸಾಕಷ್ಟು ಗ್ರೌಂಡ್ ವರ್ಕ್ ಅನ್ನ ಮಾಡಿದರೆ, ಏನು ಸೆಲೆಬ್ರಿಟಿಗಳ ಒಂದು ನಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿರುವಂತಹ ಸಿಡಿಆರ್ ಅನ್ನ ಪರಿಶೀಲನೆ ಮಾಡಿದಾಗ ಒಂದು ಕಾಲ್ ಎಕ್ಸ್ಚೇಂಜ್ ಆಗಿರುವಂತದ್ದು ಸಹ ಕಂಡು ಬಂದಿರುವಂತದ್ದು. ಮತ್ತೆ ಅದೇ ರೀತಿ ಟವರ್ ಲೊಕೇಶನ್ ಸಹ ಎರಡು ಕಡೆ ಒಂದು ಮ್ಯಾಚ್ ಆಗಿರೋದ್ರಿಂದ ಇವ್ರದ್ದು ಸಹ ಎರಡು ಕಡೆ ಒಂದು ಟವರ್ ಲೊಕೇಶನ್ ಮ್ಯಾಚ್ ಆಗುತ್ತೆ. ನಂತರ ಅವ್ರ ಸ್ಟೇಟ್ಮೆಂಟ್ ಮೇಲೆ ಏನು ವೈಭವ್ ಜೈನ್ ಕೆಲವರ ಹೆಸರನ್ನ ಸಹ ಉಲ್ಲೇಖ ಮಾಡಿರ್ತಾನೆ. ಆದ್ರಿಂದ ಇಬ್ರಿಗೂ ಸಹ ಒಂದು ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೆ ಹಾಜರಾಗಬೇಕು, ನಿಮ್ಮ ಹೆಸರು ಸಹ ಇಲ್ಲಿ ಕೇಳಿ ಬಂದಿದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಡಿಜಿಟಲ್ ಮತ್ತೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಆಗಿದೆ ಅಂತೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರಿಂದ ಇವತ್ತು ಬೆಳಿಗ್ಗೆ ಈಗಾಗಲೇ ಮೂವರು ಸಹ ಹಾಜರಾಗಿದ್ದಾರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಮೂವರ ಒಂದು ವಿಚಾರಣೆ ಸಹ ಆರಂಭ ಆಗುತ್ತೆ. ಶರ್ಮಿತಾ, ಪ್ಲೀಸ್ ಬಿ ಆನ್ ಲೈನ್.